ಗಾಳಿಯಿಂದ ಬರ್ತಕ್ಕಂಥದ್ದನ್ನು ಅದನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸಾಂಕೇತಿಕವಾಗಿ ಕಿಟ್ಟನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತಿದ್ರೆ ನೀವೆಲ್ಲ ಬಂದಿದ್ದು ಭಾಳ ಸಂತೋಷ. ನಮಸ್ಕಾರ. ಮೇಡಮ್, ಇನ್ನೊಂದು ಪ್ರಶ್ನೆ. ಮೊನ್ನೆ ಬಿ ಕೆ ಮಂಜುನಾಥ್ ಒಂದು ಪ್ರೆಸ್ ಮೀಟ್ ಮಾಡಿ ವ್ಯಾಕ್ಸಿನೇಷನ್ ಪ್ರಾರಂಭದಲ್ಲಿ ಬಂದಂಥ ಸಮಯದಲ್ಲಿ ಕಾಂಗ್ರೆಸ್ನವರೇ ಅಪಪ್ರಚಾರ ಮಾಡಿ ಜನಗಳಿಗೆ ಹಾಕ್ಸ್ಕೋಬಾರ್ದು ಅಂತೇಳಿ ಈಗ ಆಗಿರೋ ರಾಜ್ಯದಲ್ಲಿ ಆಗಿರೋ ಸಾವು ನೋವಿಗೆ ಕಾಂಗ್ರೆಸ್ ಪಕ್ಷ ನೇರವಣೆ ಅಂತ ಅವರು ಹೇಳ್ತೀನಿ. ಕಾಂಗ್ರೆಸ್ ಪಾರ್ಟಿ ಇದು ದೊಡ್ಡ ಪಾರ್ಟಿ, ಯಾರು ಮಾತಾಡಿದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಮನಮೋಹನ್ ಸಿಂಗ್ರು, ಸೋನಿಯಾ ಗಾಂಧಿಯವರು ವರಿಷ್ಠರು, ಅವರು ನರೇಂದ್ರ ಮೋದಿಯವರವರಿಗೆ ಪ್ರಧಾನಮಂತ್ರಿಗಳಿಗೆ ಕಾಗದವನ್ನು ಬರೆದರು. ಮನಮೋಹನ್ ಸಿಂಗ್ ಅವರು ಹೇಳಿದ್ದೇನು, ಸೋನಿಯಾ ಗಾಂಧಿ ಅವರು ಹೇಳಿದ್ದೇನು ಅಂತಂದರೆ, ಎಲ್ಲ ವಿರೋಧ ಪಕ್ಷಗಳನ್ನು ಒಟ್ಟಿಗೆ ತಗೊಂಡೋಗಿ ಈ ಪ್ಯಾಂಡಮಿಕ್ನ, ಈ ಸಾಂಕ್ರಾಮಿಕ ರೋಗವನ್ನು ಎದುರಿಸೋದಕ್ಕೆ ನಾವೆಲ್ಲ ಜೊತೆಯಾಗಿರ್ತೇವೆ. ಇದನ್ನು ಎದುರಿಸಬೇಕಾದಾಗ ಒಂದೇ ಮಾರ್ಗ ಅಂತ ಹೇಳಿದ್ರೆ ಕಂಪಲ್ಸರಿ ವ್ಯಾಕ್ಸಿನೇಷನ್ ಅಂತ ಹೇಳಿ ಮಾತನ್ನ ಹೇಳಿದ್ದು ಮನಮೋಹನ್ ಸಿಂಗ್ರು. ಕಂಪಲ್ಸರಿ ಆ ಲೆಟರು ಬರೆದಿದ್ದೇನು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ನವರಿಗೆ ನಮಗೆ ಗೊತ್ತಾಯಿತು, ಎಲ್ಲೂ ಮಾಧ್ಯಮದಲ್ಲಿ ಬರಲಿಲ್ಲ. ಮನಮೋಹನ್ ಸಿಂಗ್ರವರು ಕೂಡ ಯಾವತ್ತೂ ಕೂಡ ಆ ಲೆಟರ್ನ ಪ್ರೆಸ್ ರಿಲೀಸ್ ಮಾಡೋಕೆ ಹೋಗಲಿಲ್ಲ. ಆದರೆ ನಮಗೆ ಗೊತ್ತಿರ್ತಕ್ಕಂಥದ್ದು ಅವರು ಇದನ್ನು ಅವಾಯ್ಡ್ ಮಾಡಬೇಕಾದಾಗ ಮಾಸ್ ವ್ಯಾಕ್ಸಿನೇಷನ್ ಆಗಬೇಕು ಅಂತೇಳಿ. ಇದು ಇವತ್ತು ನಾನು ಕೇಳ್ತೇನೆ ಕಾಂಗ್ರೆಸ್ಸರಲ್ಲಿ. ಈಗ ನಾನು ಕಾಂಗ್ರೆಸ್ನಲ್ವಾ, ನಾನು ಕಾಂಗ್ರೆಸ್ ಹತ್ರ ಸೇರಿ 50 ವರ್ಷದ ಮೇಲಾಯಿತು. ಇವತ್ತು ನಾನು ಮೊದಲನೇದಾಗಿ ಲಸಿಕೆಗಳನ್ನ ಹಾಕ್ಸ್ಕೊಂಡವ್ರು. ನಾನು ಕಾಂಗ್ರೆಸ್ ತತ್ವ ಆದರ್ಶ ಏನು ಹೇಳ್ತಾ ಅದರಂತೆ ನಡೀತಕ್ಕಂಥವ್ರು. ನಾವು ಹಾಕ್ಸ್ಕೊಂಡಲ್ಲ 2-3 ತಿಂಗಳಾಯಿತು. ಸೊ ಹಾಗಾಗಿ ಇವತ್ತು ಮಾಸ್ ವ್ಯಾಕ್ಸಿನೇಷನ್ನ ನಾವು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ, ಇವತ್ತು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ನಮ್ಮ ಆಜುಬಾಜು ದೇಶಗಳು ಕೂಡ ಈಗಾಗಲೇ 25%, 30%, 40%ವರೆಗೂ, 50%ವರೆಗೂ ಕೂಡ ವ್ಯಾಕ್ಸಿನೇಷನ್ ಮಾಡಿದ ಪರಿಣಾಮವಾಗಿ ಆ ರೋಗ ಅಂತಕ್ಕಂಥದ್ದು ಕಡಿಮೆ ಆಗಿದೆ. ಮಾಸ್ಕ್ ಹಾಕೋದನ್ನು ಬಿಟ್ಟಿದ್ದಾರೆ ಅವರು. ಈಗಾಗಲೇ ಮಾಸ್ಕ್ ಯಾರೂ ಹಾಕ್ತಾಯಿಲ್ಲ. ಈಗ ಭಾರತದವ್ರನ್ನ ಯಾರನ್ನು ಕೂಡ ಒಳಗಡೆ ಬರಬೇಡಿ, ನೀವು ಅಲ್ಲೇ ಇರಿ, ನಿಮ್ಮ ಜಾಸ್ತಿ ಸೋಂಕಿತರಿದ್ದಾರೆ ಅಂತೇಳಿ ಹೇಳೋವಂಥ ಮಟ್ಟಕ್ಕಿದೆ. ಸೊ ಹಾಗಾಗಿ ಇವತ್ತು ರೋಗನು ಕೂಡ ನಿಯಂತ್ರಿಸಬೇಕಾಗ್ತದೆ. ಅದಕ್ಕೆ ಒಂದೇ ಪರಿಹಾರ ಅಂತ ಹೇಳಿದ್ರೆ ಮಾಸ್ಕನ್ನು ಕಂಪಲ್ಸರಿ ಆಗ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಒಂದು ಅಭಿಯಾನವನ್ನು ಕೂಡ ಮಾಡ್ತಾ ಇದೆ ದೇಶಾದ್ಯಂತ, ಎಲ್ಲರೂ ಕೂಡ ಮಾಸ್ಕನ್ನು ಹಾಕಬೇಕು, ಇದು ಲಸಿಕೆ ಹಾಕಿಸ್ಕೋಬೇಕು ಅಂತೇಳಿ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ. ಇವತ್ತು ಕೂಡ ನಾನು ಸಿರಾ ತಾಲೂಕಿನಲ್ಲಿ ಎಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ. ಇವತ್ತು ಫಸ್ಟ್ ಡೋಸ್ ಆಗಿರ್ತಕ್ಕಂಥದ್ದು ಕೇವಲ 40,000 ನಮ್ಮ ಸಿರಾ ತಾಲೂಕಿನ, ಸೆಕೆಂಡ್ ಡೋಸು 9,000-10,000 ಆಗಿದೆ ಅಷ್ಟೇ. ಸೆಕೆಂಡ್ ಡೋಸನ್ನು ಕಂಪ್ಲೀಟ್ ಮಾಡಿ ಆಮೇಲೆ 18-44 ವಯಸ್ಸಲ್ಲಿ ಬರ್ತಕ್ಕಂಥ ಪರಿಮಿತಿಯಲ್ಲಿ ಬರ್ತಕ್ಕಂಥವ್ರಿಗೂ ಕೂಡ ಲಸಿಕೆಯನ್ನು ಹಾಕಿಸ್ತಕ್ಕಂಥ ಕೆಲಸವನ್ನು ತ್ವರಿತವಾಗಿ ಆಗಬೇಕಾಗುತ್ತೆ. ಕಾಂಗ್ರೆಸ್ ಯಾವತ್ತೂ ಕೂಡ ರೋಗವನ್ನು ನಿಯಂತ್ರಣ ಮಾಡೋದಕ್ಕೆ, ಕಾಂಗ್ರೆಸ್ ಅವಧಿಯಲ್ಲಿ ಇಂಥ ಪ್ರಯತ್ನಗಳು ಅನೇಕ ಬಂದು ಹೋಗಿದೆ. ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿ ನಿಂತಿದೆ. ಇವತ್ತು ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, ಕಾಲುಬಾಯಿ ಜ್ವರ, ಹಸುಗಳು ಸಾಯ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಸುಗಳು ಸಾಯ್ತಾ ಇರ್ತಕ್ಕಂಥದ್ದನ್ನು ಯಾವಾಗ ಅಂದರೆ, ನಾನು ಪಶುಸಂಗೋಪನಾ ಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 25,000 ರಾಸುಗಳು ಹತ್ತಂಥ ಸಂದರ್ಭ, ಆಗ ನಾವು ಮಾಸ್ ವ್ಯಾಕ್ಸಿನೇಷನನ್ನು ಇಂಟ್ರೊಡ್ಯೂಸ್ ಮಾಡಿ 6 ತಿಂಗಳಿಗೊಂದ್ಸರಿ ವ್ಯಾಕ್ಸಿನೇಷನ್ ಮಾಡಿದ ಪರಿಣಾಮ ಇವತ್ತುವರೆಗೂ ರೋಗ ಇರಲಿಲ್ಲ. ಈಗಾಗಲೇ ಇವತ್ತು ಪತ್ರಿಕೆಯಲ್ಲಿ ಇದೆ, ಈಗಾಗಲೇ ಸಾಯಕ್ಕೆ ಶುರುವಾಗಿದೆ ದನಗಳು ಅಂತೇಳಿ. ಅಂದರೆ ಇಂಥ ಪ್ಯಾಂಡಮಿಕ್ಕು ಸಾಂಕ್ರಾಮಿಕ ರೋಗವನ್ನು ಪ್ರಾಣಿಗಾಗಲಿ ಮನುಷ್ಯರಿಗಾಗಲಿ ಎದುರಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕಳೆದ 74 ವರ್ಷದಲ್ಲೂ ಮಾಡ್ಕೊಂಡು ಬಂದಿದೆ. ಯಾವ ರೀತಿಯಾಗಿ ನಮ್ಮಲ್ಲಿ ತಜ್ಞರಿದ್ದಾರೆ, ಪಂಡಿತರಿದ್ದಾರೆ, ಕನ್ಸಲ್ಟೆನ್ಸಿ ಇದು ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಸಹಾಯ ಕೊಡ್ತಕ್ಕಂಥವರಿದ್ದಾರೆ. ಇವತ್ತು ವ್ಯಾಕ್ಸಿನೇಷನ್ ಮುಖೇನ ಮಾತ್ರ ಇಮ್ಯುನಿಟಿ ಬರೋಕ್ಕೆ ಸಾಧ್ಯ, ರೋಗವನ್ನು ಹರಡ್ತಕ್ಕಂಥದ್ದು ಸಾಧ್ಯ. ಒಂದು ಸರಿ ವೈರಾಣು ಇವತ್ತು ಒಬ್ಬರಿಗೆ ಒಬ್ಬರಿಗೆ ತಾಕಿದರೆ ಈಗ ಲಕ್ಷಾಂತರ ಜನಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಸೋಂಕು ತಗಲಿದೆ. ಆದರೆ ಅವ್ರಿಗೆ ಯಾವುದೇ ರೀತಿಯಾಗಿಯೂ ಬಾಧೆ ಕಾಣಿಸ್ತೇ ಇರ್ಬೋದು, ಆದರೆ ಎಲ್ಲೋ ಒಂದು ಕಡೆಗೆ ಶರೀರದಲ್ಲಿ ಇದ್ದೇ ಇರುತ್ತೆ, ಯಾವತ್ತಾರು ಕೂಡ ಕೈ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ
ನೀವು ಪೋಸ್ಟ್ ಪ್ಯಾಂಡಮಿಕ್ ಅಂತ ಹೇಳಿ ಏನು ಹೇಳ್ತಾರೆ ಅದನ್ನು ಆ ಆರು ತಿಂಗಳವರೆಗೂ ಕೂಡ ಬಹಳ ಎಚ್ಚರಿಕೆಯಿಂದ ನಮ್ಮ ಶರೀರವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮತ್ತು ಪೌಷ್ಟಿಕತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ. ಕಾಂಗ್ರೆಸ್ ಯಾವತ್ತೂ ಕೂಡ ಇವತ್ತು ವ್ಯಾಕ್ಸಿನೇಷನ್ ಪರವಾಗಿದೆ, ವ್ಯಾಕ್ಸಿನೇಷನಿಂದ ಮಾತ್ರ ಇವತ್ತು ರೋಗ ಹರಡತಕ್ಕಂಥದ್ದನ್ನು ನಿಲ್ಲಿಸಬೇಕಾಗ್ತದೆ. ಸರ್, ಬೂದಿಗೋಸ್ಕರ ಬೂದಿಗೋಸ್ಕರ ಬೂದಿಗೋಸ್ಕರ